மகாகணபதி சுவாமி கி சத்குரு பகவான் கி ரகுராமச்சந்திர மகாராஜ கி பவனசுத ஹனுமான் கி ஹரி ஓம். கணபதயே நமஹ. ஐம் சரஸ்வத்யை ஸ்வாஹ. ஸ்ரீம் மகாலட்சுமியே நமஹ. தும் துர்காயே நமஹ. ராம் ராமாய நமஹ. க்ரீம் கிருஷ்ணாய நமஹ. ஓம் நமோ நாராயணாய. ஓம் நமோ பகவதே வாசுதேவாய. ஓம் நமோ பகவதே பாண்டுரங்காய. ஓம் நமோ பகவதே ராமச்சந்திராய. ராமாய ராமபத்ராய ராமச்சந்திராய மேதசே. ரகுநாதாய நாதாய சீதாய பதயே நமஹ. ஓம் நம சிவாய குரவே. சச்சிதானந்தமூர்த்தயே. நிஷ்பிரபஞ்சாய சாந்தாய நிராலம்பாய தேஜசே. மனோஜவம் மாருத துல்யவேகம் ஜிதேந்திரியம் புத்திமதாம் வரிஷ்டம் மாதாத்மஜம் வானரயூத முக்கியம் ஸ்ரீராமதூதம் சிரசா நமாமி. சர்வமங்கல மாங்கல்யே சிவே சர்வார்த்த சாதிகே சரண்யே த்ரயம்பகே கௌரி நாராயணி நமோஸ்துதே. ஓ சாந்தி சாந்தி சாந்தி. கோதண்ட ராம பாஹி கோதண்ட ராமா. கோதண்ட ராம பாஹி கோதண்ட ராமா. பட்டாபி ராம பாஹி பட்டாபி ராமா. பட்டாபி ராம பாஹி பட்டாபி ராமா. தசரத சுத பிரபு ராஜா ராமா. தசரத சுத பிரபு ராஜா ராமா. கௌசல்யா சுத விபு சீதாராமா. கௌசல்யா சுத விபு சீதாராமா. ஜானகி பிரிய கர ராஜா ராமா. ஜானகி பிரிய கர ஞான கோச்சரா சீதாராமா. ஞான கோச்சரா ராமசுத்ராமாம் ராட்சச பீமா. ராமசுத்ராமாம் ராட்சச பீமா. ராமனி சீமா ரவி குல சோமா. ராமனி சீமா ரவி குல சோமா. சேஷ சயன ஹரே ராஜா ராமா. கேசவதாசனுத சீதாராமா. கேசவதாசனுத சீதாராமா. ஜெய ஜெய ராம ஜெய சிய ராம. ஜெய ஜெய ராம ஜெய சிய சீதாராம். சீதாராம் சீதாராம். ஜெய ஜெய ராம ஜெய சிய ராம். ஜெய ஜெய ராம ஜெய சிய ராம. ராம ராம ஜெய ஜெய ராம. ராம ராம ஜெய ஜெய ராம. ஜெய ஜெய ராம. ஜெய ஜெய ராம. பவனசுத ஹனுமானக்கி. ஸ்ரீராம பட்டாபிஷேக எம்ப ஈ பவித்திரவாத கதை ராமாயணத சாரவெல்லவன்னு லோகக்கே அருகுவ புண்ணிய சரித்திரே. ராமா 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 எம்ப ஈ நாமவே
ಅತಿ ಪಾವನ. ಶಿವನೇ ಗಿರಿಜೆಗೆ ಉಪದೇಶ ಮಾಡಿರತಕ್ಕಂಥದ್ದು. ಇಂತಹ ಪಾವನವಾದ ಮಂತ್ರವನ್ನು ಪ್ರತಿಯೊಬ್ಬರು ಹಾಡಬೇಕು, ಕೊಂಡಾಡಬೇಕು, ಸ್ತುತಿಸಬೇಕು, ನುತಿಸಬೇಕು, ಲಿಖಿತ ಜಪವಾಗಿ ಈ ಪರಮ ಪಾವನವಾದ ಮಂತ್ರವನ್ನು ಬರೆಯಬೇಕು. ಶ್ರೇಯಃಪತಿಯಾಗಿಯೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿಯೂ ಕಮಲಪತ್ರಾಕ್ಷನಾಗಿಯೂ ಮೇಘಶ್ಯಾಮನಾಗಿಯೂ ಕಂಗೊಳಿಸುವ ರಘುಪ್ರವರನು ಲೀಲಾರ್ಥ ಮಾನವ ಶರೀರವನ್ನು ಧರಿಸಿ ದಶರಥ ಸ್ತುತನೆಂದೆನಿಸಿಕೊಂಡು ವಿಶ್ವಾಮಿತ್ರನ ಜೊತೆ ತೆರಳಿ ತಾಟಕಿ ಸುಬಾಹುರನ್ನು ವರ್ಧಿಸಿ ಮಾರೀಚನನ್ನು ಸಪ್ತ ಸಾಗರದತ್ತ ಅಟ್ಟಿ ಅಹಲ್ಯೋದ್ಧಾರಗೈದು ಜನಕ ನಗರಿಗೆ ತೆರಳಿ ಹರಧನುರ್ಭಂಗಗೈದು ಪರಶುಧರನನ್ನು ಸೋಲಿಸಿ ಪಿತೃವಾಕ್ಯ ಪರಿಪಾಲನೆಗಾಗಿ ಅಡವಿಗೆ ತೆರಳಿ ಋಷಿಗಳನ್ನು ಮನ್ನಿಸಿ ಕರದೂಷಣರನ್ನು ತರಿದು ಶೂರ್ಪನಖ ಮಾನಭಂಗಗೈದು ಮಾಯಾಮೃಗ ರೂಪಧಾರಿಯಾದ ಮಾರೀಚನನ್ನು ಸಂಹರಿಸಿ ಪರ್ಣಕುಟಿಗೆ ಬಂದು ಸೀತೆಯನ್ನು ಕಾಣದೇ ಸೀತೆ ಸೀತೆ ವೈದೇಹಿ ಮೈಥಿಲೇ ಮೈಥಿಲಿ ಜಾನಕಿ ನೀನೆಲ್ಲಿ ಎಂದು ಶ್ರೀರಾಮಚಂದ್ರನು ವನವನವನ್ನು ತಿರುಗುತ್ತಾ ಶಬರಿಯನ್ನು ಅನುಗ್ರಹಿಸಿ ಪಂಪಾ ಸರೋವರದ ತೀರಕ್ಕೆ ಬರ್ತಾರೆ. ಮಮ ಸೀತೆ ಪ್ರಿಯ ಕಾಂತೆ ಮನಶಾಂತೆ ಗುಣವಂತೆ ಮಮ ಸೀತೆ ಪ್ರಿಯ ಕಾಂತೆ ಮನಶಾಂತೆ ಗುಣವಂತೆ ಸಹಿಸೆ ನಾವಿರಹ ವ್ಯಥೆ ಜನಕಾತ್ಮ ಜಾತೆ ಮಮ ಸೀತೆ ಸುರನರರ ಸುಖದಾತೆ ಸಂತರಿಗೆ ಒಲಿವಾತೆ ಸಹಿಸೆ ನಾವೀರ ಜೇತೆ ಜನಕಾತ್ಮ ಜಾತೆ ಮಮ ಸೀತೆ ಮಮ ಸೀತೆ ಪ್ರಿಯ ಕಾಂತೆ ಮನ ಶಾಂತೆ ಗುಣವಂತೆ ರಾಮಚಂದ್ರ ಭಗವಾನ ಕೀ ಜೈ. ಹೀಗೆ ದುಃಖಿಸುತ್ತಾ ತರುಲತೆಗಳನ್ನು ಬಿಗಿದಪ್ಪುತ್ತಾ ಪಂಪಾ ಸರೋವರ ತೀರಕ್ಕೆ ಆಗಮಿಸಿ ಸುಗ್ರೀವರಿಂದ ಅಟ್ಟಲ್ಪಟ್ಟಂತ ಮಾರುತಿಯ ಮೇಲುಗಡೆ ಒಂದು ಮಹದನುಗ್ರಹವನ್ನು ಗೈದ ಪರಮ ಪುರುಷ. ಯಾರು ನೀನು ಅಂತ ಮಾರುತಿ ವಟುವೇಷದಿಂದ ಕೇಳಲಾಗಿ, ನಾನು ದಾಶರಥಿ ರಾಮಚಂದ್ರ, ಇವನು ಲಕ್ಷ್ಮಣ ಎಂದೊಡನೆಯೇ, ರಾಮನೇ ನೀನು, ವೇದೋದ್ಧಾರಕ ಮೂರ್ತಿ ರಘುನಂದನನೇ ನೀನು, ಧರ್ಮ ಸಂಸ್ಥಾಪಕ ಪರಮ ಪುರುಷನೇ ನೀನು, ದೇವದೇವ ಧ್ಯಾನಗಮ್ಯ ನಿನ್ನ ಅಡಿಯ ಸೇವಕರಾಗಿ ನನ್ನನ್ನು ಅಂಗೀಕರಿಸಿಕೋ. ಧ್ಯಾನಗಮ್ಯ ಕರುಣಾನಿಧಿ ನಿನ್ನಡಿ ಧ್ಯಾನಗಮ್ಯ ಧ್ಯಾನಗಮ್ಯ ಕರುಣಾನಿಧಿ ನಿನ್ನಡಿ ಧ್ಯಾನಗಮ್ಯ ಧ್ಯಾನಗಮ್ಯ ಕರುಣಾನಿಧಿ ನಿನ್ನಡಿ ಸೇವಕನೆಲು ನಾನು ಭಾನುವಂಶವರ ದಿನ ಜನಾವನ ಭಾನುವಂಶವರ ದಿನ ಜನಾವನ ಸಾನುರಾಗಧಿ ಪದ ಸೇವೆಯ ನೀನು ಧ್ಯಾನಗಮ್ಯ ಕರುಣಾನಿಧಿ ನಿನ್ನಡಿ ಸೇವಕನೆಲು ನಾನು ರಾಮ ಮಾತೆ ಇತ್ತಳು ಬಾಲಕ ತನದೊಳು ಖ್ಯಾ
ಸಾಧ್ಯವಾಗಿರಲಿಲ್ಲ ತಾರಕ ಮಂತ್ರ ರಾತ್ರಿ ಹಗಲು ನಿನ್ನ ನಾಮವ ಜಪಿಸಿದೆ ರಾತ್ರಿ ಹಗಲು ನಿನ್ನ ನಾಮವ ಜಪಿಸಿದೆ ಪಾತ್ರ ಬರಿತು ನಿನ್ನ ಸೇವೆಯ ಕರುಣಿಸು ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿ ಸೇವಕರೆಲು ನಾನು ನನ್ನ ದೇಹವೇ ನಿನ್ನಯ ರಥವು ಎನ್ನಯ ದೇಹ ರಾಮ ನಿನ್ನಯ ರಥವು ನಿನ್ನಯ ಪಥವೇ ಎನ್ನಯ ಪಥವು ನಿನ್ನಯ ಮತವೇ ಎನ್ನ ಭಿಮತವು ನಿನ್ನಯ ಮತವೇ ಎನ್ನ ಭಿಮತವು ನೀರೆನ್ನ ಈಶನು ನಾನಿನ್ನ ದಾಸ ಜ್ಞಾನಗಮ್ಯ ಕರುಣಾನಿಧಿ ನಿನ್ನಡಿ ಸೇವಕನೆಲೋ ನಾನು ಶಾಶ್ವತ ಸೇವೆಯ ಕರುಣಿಸು ಎನಗೆ ಶಾಶ್ವತ ಸೇವೆಯ ಕರುಣಿಸು ಎನಗೆ ದಾಸನಾನೆಂದಿಗೂ ರಾಘವ ನಿನಗೆ ರಾಮ ರಾಮ ವಾಸುಕಿ ಶಯನ ವಾಸವ ವಂದ್ಯ ದಾಸಕೇಶವನುತ ಶ್ರೀರಾಮಚಂದ್ರ ದಾಸಕೇಶವನುತ ಶ್ರೀರಾಮಚಂದ್ರ ರಾಮ ರಾಮ ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ ಶ್ರೀರಾಮ ರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ಶ್ರೀರಾಮ ರಾಮ ರಘುರಾಮ ರಾಮ ಶ್ರೀರಾಮ ರಾಮ ರಘುರಾಮ ಶ್ರೀರಾಮ ರಾಮ 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 ರಘುರಾಮಚಂದ್ರ ಭಗವಾನ ಕೀ ಪವನ ಸುತ ಹನುಮಾನ ಕೀ ಹೀಗೆ ವಾಯುಪುತ್ರನಾದ ಆಂಜನೇಯನನ್ನು ತನ್ನ ದಾಸನಾಗಿ ಅಂಗೀಕರಿಸಿಕೊಂಡು ವಾಲಿ ನಿಗ್ರಹ ಸುಗ್ರೀವಾನುಗ್ರಹಗೈದು ಕಿಂಕರನಾದ ಆಂಜನೇಯನನ್ನು ಅಂಗುಲೀಯಕದೊಂದಿಗೆ ಉಂಗುರದೊಂದಿಗೆ ಲಂಕೆಗೆ ಕಳುಹಿ ಪಂಕಜಾಕ್ಷಿಯಾದ ವೈದೇಹಿಯು ಕಳುಹಿದ ಚೂಡಾಮಣಿಯನ್ನು ತಾನು ಪಡೆದು ಶರಣಾಗ್ರೇಸರನಾದ ತನ್ನನ್ನು ಮರೆಹೊಕ್ಕ ವಿಭೀಷಣನನ್ನು ಕಾಪಾಡಿ ಶತಯೋಜನ ವಿಸ್ತಾರವಾದ ಶರಧಿಗೆ ವಾನರರಿಂದ ಸೇತು ಬಂಧನ ಕಾರ್ಯ ಗೈಸಿದ ಶ್ರೀರಾಮಚಂದ್ರ. ಈ ಸೇತು ಬಂಧನ ಕಾರ್ಯವಾದರೂ ಕುಶನೆ ಕೇಳೈ ಪುಷ್ಯ ಶುದ್ಧದ ದಶಮಿ ದಿವಸದ ಮುಖದಲ್ ಆರಂಭಿಸಿತು ಮುಗಿದುದು ಸೇತು ದಿನ ನಾಲ್ಕರ ಸಮಾಪ್ತಿಯಲ್ಲಿ ಓ ಹೀಗೆ ಕಡಲನ್ನು ಕಟ್ಟಿದ ವಾರ್ತೆಯನ್ನು ಸುಗ್ರೀವ ಶ್ರೀರಾಮನಿಗರುಹಲು ಕಪಿಗಳೆಲ್ಲರೂ ಜೈ ಜೈಕಾರಗೈಯುತ್ತಿರುವಂತೆಯೇ ರಾಮಚಂದ್ರನೇ ಬಂದು ಸೇತು ಬಂಧನವನ್ನು ನೋಡಿದ ಅವರೆಲ್ಲರನ್ನೂ ಕಪಿಗಳೆಲ್ಲರನ್ನೂ ಹರಸಿದ ದಶಕಂಠನನ್ನೂ ಅವನ ಸೇನೆಯನ್ನೂ ಕರೆದೊಯ್ಯಲು ಮೃತ್ಯುವೇ ನೀಡಿದ ಕರದಂತೆ ರಘುಪತಿಯ ಪುಣ್ಯದ ಶಿಲಾಶಾಸನದಂತೆ ಯಮನ ಪ್ರತಾಪ ವಿಲಾಸದ ವಿಜಯ ಸ್ತಂಭದಂತೆ ತ್ರಿಜಗಕ್ಕೆ ಅಧಿಪತಿಯಾದ ಶ್ರೀರಾಮನನ್ನು ಭಜಿಸಿ ಸಮುದ್ರ ರಾಜನೇ ಹಣೆಯಲ್ಲಿಟ್ಟ ತಿಲಕದಂತೆ ಆ ಸೇತುವು ರಂಜಿಸಿತು. ಶ್ರೀರಾಮಚಂದ್ರನು ಮುಹೂರ್ತವನ್ನು ಕಂಡು ವಾನರ ಸೇನೆಯೊಂದಿಗೆ ಹೊರಡ್ತಾ ಇದ್ದಾನೆ. ಯಾವಾಗ ಆ ಮುಹೂರ್ತವನ್ನು ಹೇಳಿದೆ ಅಮಲ ತಾರೆಯಲ್ ಅಮಳ ಜಯ ಸಂಕ್ರಮಣ ಲಗ್ನದ ಅರಸನು ಧದಿಯೊಳು
மலதாரியில் அமழ ஜய சந்திரமண லக்னதம் அரசனுததி கிரமனுரு ஸ்கந்தாவலம்பரன் நாதனோலவினலி அமரபதி முதலாத திவிஜ பிரமுகரு கடனையலி தமனோத்யமவ மாடிதன் அகில கபிநாயகர கடனதலி ரகுராமச்சந்திர பகவானுக்கு கபிவீரர் எல்லாம் ஸ்ரீ ராம் ஜெய் ராம் ஜெய் ஜெய் ராம் 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 ரகுராமச்சந்திர பகவானுக்கு கபிவீரரெல்ல ராம பஜனை மாடுத்தா முந்தடி இடலு ஸ்ரீராமனு ஹனுமந்தன புஜவன்னு லக்ஷ்மணனு அங்கதன புஜவன்னு ஏறிதரு கபிகள பதஹத்திக ஹடகினந்தே சேது ஓலாடுத்திரலு ஸ்ரீராம ஜெயராம ஜெய ஜெயராம் என்னுத்தா சமுத்திரவன்னு தாட்டி ದಕ್ಷಿಣ ತೀರವನ್ನು ಸೇರಿದರು. ಆ ವೇಳೆಗೆ ಸರಿಯಾಗಿ ದೇವತೆಗಳು ಸಿದ್ಧರು ಚಾರಣರು ಋಷಿಗಳು ಮಂಗಳ ತೀರ್ಥದಿಂದ ಶ್ರೀರಾಮನ ಶಿರವನ್ನು ಪ್ರೋಕ್ಷಿಸಿ ಆಶೀರ್ವಾದ ಮಾಡಿದ್ದನ್ನು ವಾಲ್ಮೀಕರು ಅಪ್ಪಣೆ ಕೊಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಜಯಸ್ವ ಶತ್ರು ನರದೇವ ಮೇದಿನಿ சசாகராம் சசாகராம் பாலய சாஸ்வதி சமாஹம் இதீவ ராமம் நரதேவ சத்ருதம் சுபைர் வசோபிர் விவிதைர பூஜயம் ராம ஹே ராம. தாத்பரிய ஸ்ரீராமா நினைக்க ஜெயவாகலி, ಸಮಸ್ತ ಶತ್ರುಗಳನ್ನು ಜಯಿಸಿ ಸಮುದ್ರ ಮೇಖಲೆಯಿಂದ ಸಮಸ್ತ ಭೂಮಿಯನ್ನು ಬಹುಕಾಲದವರೆಗೆ ಸುಖದಿಂದ ಪಾಲಿಸು ಎಂಬುದಾಗಿ ದೇವತೆಗಳೆಲ್ಲ ರಾಮಚಂದ್ರನಿಗೆ ಸುಖ ಕೋರಿದರು. ತೋರಿ ಬರುತ್ತಿರುವ ನಿಮಿತ್ತಗಳನ್ನು ಕಂಡು ರಾಮಚಂದ್ರನು ಲಕ್ಷ್ಮಣನನ್ನು ಕುರಿತು ಹೇಳಿದ. ಲಕ್ಷ್ಮಣ ಗರುಡ ವ್ಯೂಹ ರಚಿಸು, ಹೇ ಲಕ್ಷ್ಮಣ ಗರುಡ ವ್ಯೂಹ ರಚಿಸು, ಗರುಡ ವ್ಯೂಹ ರಚಿಸು, ಗರುಡ ವ್ಯೂಹ ರಚಿಸೋ ಲಕ್ಷ್ಮಣ ಗರುಡ ವ್ಯೂಹ ರಚಿಸು. ಕೋರುವ ನಿಮಿತ್ತ ಅಶುಭ ಯೋಚಿಸು, ಗರುಡ ವ್ಯೂಹ ರಚಿಸು, ಗರುಡ ವ್ಯೂಹ ರಚಿಸು, ಸುಂಟರ ಗಾಳಿಯು ಬೀಸುತ್ತಲಿರುವುದು, ಕಂಟಕ ಯುದ್ಧ ಸಮೀಪಿಸುತ್ತಿಹುದು,
ಭೂಮಿ ನಾಡು ಭೂತಿದೆ ಗಿರಿಗಳ ದಾರುತಿವೆ ಮರಗಳೆಲ್ಲ ತಾವು ಮುರಿದು ಬೀಳುತ್ತಿವೆ ಗರುಡ ವ್ಯೂಹ ರಚಿಸು ಹೇ ಲಕ್ಷ್ಮಣ ಗರುಡ ವ್ಯೂಹ ರಚಿಸು ಮೇಘ ಮೊಳಗುತ್ತಿದೆ ಅಗ್ನಿ ಬೀಳುತ್ತಿದೆ ಕ್ರೂರ ಮೃಗದ ಕೂಗೆಲ್ಲ ಕೇಳುತ್ತಿದೆ ಚಂದ್ರ ಕಿರಣ ಸಂತಾಪಗೊಳಿಸುತ್ತಿದೆ ಪ್ರಳಯ ಕಾಲ ಸೂಚನೆಯುಂಟಿದೆ ಗರುಡ ವ್ಯೂಹ ರಚಿಸೋ ಹೇ ಲಕ್ಷ್ಮಣ ಗರುಡ ವ್ಯೂಹ ರಚಿಸೋ ಸಾಸಿರ ಸಾಸಿರ ರುಂಡ ಬೀಳುವುದು ದೋಷಿ ರಾವಣನ ಶಿರ ತುಂಡಾಗುವುದು ವಾಸವಾದಿಗಳಿಗಾರಂದ ವಾಗುವುದು ದಾಸಕೇಶವನು ತರ್ ಎಂದ ಲಕ್ಷ್ಮಣಗೆ ಗರುಡ ವ್ಯೂಹ ರಚಿಸು ಹೇ ಲಕ್ಷ್ಮಣ ಗರುಡ ವ್ಯೂಹ ರಚಿಸು ಜೈ ಜೈ ರಾಮ ಜೈ ಸಿಯಾರಾಮ ಬೋಲೋ ಜೈ ಜೈ ರಾಮ ಜೈ ಸಿಯಾರಾಮ ಸೀತಾರಾಮ 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 ಜೈ ಜೈ ರಾಮ ಜೈ ಸಿಯಾರಾಮ ಜೈ ಜೈ ರಾಮ ಜೈ ಸಿಯಾರಾಮ ಪ್ರಭು ರಾಮಚಂದ್ರ ಭಗವಾನ ಕೀ ಹೀಗೆ ಗರುಡ ವ್ಯೂಹವನ್ನು ರಚಿಸುವಂತೆ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರನು ಹೇಳಿ ವತ್ಸ ಲಕ್ಷ್ಮಣ ನನ್ನ ಬಿಲ್ಲೆ ವೀಣೆ ಬಾಣಗಳಿಂದ ಅದನ್ನು ನುಡಿಸುವ ಚಮತ್ಕಾರವನ್ನು ನೋಡು ಧನುಷ್ಠಂಕಾರವೇ ಮಂದರಸ್ವರ ಬಾಣ ತಟ್ಟುವ ಧ್ವನಿಯೇ ಮಧ್ಯಮ ವೈರಿಗಳ ರೋದನ ಧ್ವನಿಯೇ ತಾರಕ ಈ ಕ್ರಮದಿಂದ ನನಗೆ ಯುದ್ಧವೆಂಬುದೊಂದು ಲೀಲೆ ಯುದ್ಧವೆಂಬುದೊಂದು ವಿನೋದವೇ ಹೊರತು ಬೇರೆಯಲ್ಲ ಎಂದನು ಇಷ್ಟರಲ್ಲಿ ರಾವಣನಿಂದ ಪ್ರೇರೇಪಿತರಾಗಿ ವೇಷ ಮರೆಸಿ ಬಂದಿದ್ದ ಶುಕ ಸಾರಣರೆಂಬಿಬ್ಬರು ಅವರಿಬ್ಬರನ್ನು ವಿಭೀಷಣ ಹಿಡಿದು ರಾಮನ ಮುಂದೆ ನಿಲ್ಲಿಸಿ ದೇವಾ ನಮ್ಮ ರಹಸ್ಯವನ್ನು ತಿಳಿಯಲು ಕಪಿವೇಷದಿಂದ ಬಂದ ಗೂಢಚಾರಣಿವರು ಇವರು ನೇರ ಮಾಡಬೇಕು ಅಪ್ಪಣೆ ಕೊಡು ಎಂದರು ಶುಕ ಸಾರಣರು ಭಯದಿಂದ ನಡುಗುತ್ತಿರುವುದನ್ನು ಕಂಡು ರಾಮನು ಅಭಯ ಕೊಟ್ಟು ಬಂದ ಕಾರಣವನ್ನು ಕೇಳಲು ರಾಮ ಈ ಕಪಿಗಳನ್ನು ನಂಬಿ ನೀನು ರಾವಣರೊಡನೆ ಯುದ್ಧಕ್ಕೆ ಬರಬಹುದೇ ಈ ಸುಗ್ರೀವನಾದರೂ ಲಲನೆಗೋ ಸುಗರಣದೊಳ್ ಅಣ್ಣನ ಕುಲಿಸಿದವನ್ ಅಂಗನೆಯ ಭೋಗಿಸಲ್ ಅಲಗಿ ಕೊಡ ತೊಡ್ಡುವನೆ ಕುಸಿಯದು ದೇವ ಚಿತ್ತೈಸು ತನ್ನ ಸ್ವಕಾರ್ಯಕ್ಕಾಗಿ ನಿನ್ನಿಂದ ತನ್ನ ಅಣ್ಣನಾದ ವಾಲಿಯನ್ನೇ ಕೊಲಿಸಿದ ಈತನು ನಿನಗೆ ಮೋಸ ಮಾಡದೆ ಬಿಡುವನೆ ಆದರೆ ಇವನನ್ನು ನಂಬಿ ನೀನು ಯುದ್ಧಕ್ಕೆ ಮನ ಕೊಡದೆ ಇಲ್ಲಿಂದ ಮರಳುವುದಲೇಸು ಎಂದು ಶುಕಸಾರಣರು ಹೇಳಲು ಸುಗ್ರೀವನು ಮುನಿದು ಅವರನ್ನು ಹೊಡೆಯ ಬರಲು ರಾಮಚಂದ್ರ ತಡೆದ ಇವರು ರಾಜಾಜ್ಞೆಯನ್ನು ತಿಳಿಸ ಬಂದ ಭಟರಾದುದರಿಂದ ಇವರು ದಂಡನಾರ್ಹರಲ್ಲ ಎಂತೆಂದು ಶುಕಸಾರಣರನ್ನು ಕುರಿತು ನಾಳಿನ ದಿನ ನನ್ನ ಬಾಣಗಳಿಂದ ಲಂಕೆಯು ಪುಡಿಯಾಗುವುದಾಗಿಯೂ ಸೇನೆಯನ್ನು ಸಜ್ಜುಗೊಳಿಸಬೇಕಾಗಿಯೂ ನಾನು ಹೇಳಿದ್ದಾಗಿ ರಾವಣನಿಗೆ ತಿಳಿಸಿರಿ ಎಂದನು ಶುಕಸಾರಣರು ರಾವಣನ ಬಳಿಗೆ ಬಂದು ಅಯ್ಯಾ ರಾವಣ 70 ಕೋಟಿ ವಾನರ ನಾಯಕರೊಂದಿಗೆ ಶ್ರೀರಾಮನು ಲಂಕೆಗೆ ಆಗಮಿಸಿದ್ದಾನೆ ಆ ಪರಮಾತ್ಮನಿಗೆ ಸೀತೆಯನ್ನು ಕೊಟ್ಟು ಬದುಕು ಎನ್ನಲು ಕೆಲವು ಹೇಡಿಗಳೇ ನನ್ನ ಪರಾಕ್ರಮಕ್ಕೆ ತ್ರಿಭುವನಗಳು ನಡುಗುವಾಗ ಈ ವಾನರ ಸೇನೆಯಿಂದೊಡಗೊಂಡು ಬಂದ ರಾಮನಿಗೆ ನಾನು ಭಯಗೊಳ್ಳುವೆನೆ ಅದಿರಲಿ ಈಗ ನನಗೆ ರಾಮನ ಸೇನೆಯಲ್ಲಿ ಪರಾಕ್ರಮಿಗಳು ಯಾರ್ಯಾರು ಇರುವರೆಂಬುದನ್ನು ಒಮ್ಮೆ ತೋರಿದೆ ನೋಡೋಣ ಎಂತೆಂದು ರಾವಣನು ತನ್ನ ಅರಮನೆಯ ಮಹೋನ್ನತವಾದ ಪ್ರಾಸಾದವನ್ನು ಏರಿದನು ಆಗ ಸಾರಣನು ಹೇಳಿದ ರಾಜ ಲಂಕೆಯನ್ನು ಮನ ಮಾಡಿದರೆ ತನ್ನ ಕಂಕುಳಲ್ಲಿಟ್ಟುಕೊಂಡು ಹೋಗುವಷ್ಟು ಸಾಮರ್ಥ್ಯವುಳ್ಳ 100,000 ಯೂಥಪತಿಗಳಿಂದ ಪರಿವೃತನಾಗಿ ಅಗ್ನಿಯಂತೆ ಉರಿಯುತ್ತಿರುವ ಆ ವೀರ ನೀಲನೆಂಬ ಕಪಿ ಇವನೇ ವಾನರ ಸೇನಾನಾಯಕ ವಾಲಿಯ ಪ್ರತಿರೂಪವೋ ಎಂಬಂತೆ ಕಾಣಿಸುತ್ತಾ ಬಾಲವನ್ನೆತ್ತಿಕೊಂಡು ಲಂಕೆಯಲ್ಲಿ
ಕೋಲಾಹಲವನ್ನು ಎಬ್ಬಿಸುವ ಕುತೂಹಲದಿಂದ ಇತ್ತ ಕಡೆ ಕೆಂಗಣ್ಣಿನಿಂದ ನೋಡುತ್ತಿರುವ ಇವನೇ ವೀರನಾದ ಅಂಗದ. ಇವನ ಕೈ ಕೆಳಗೆ ಅಸಂಖ್ಯಾತ ವಾನರ ವೀರರಿದ್ದಾರೆ. ಆ ಪಾರ್ಶ್ವದಲ್ಲಿ ನೋಡು ವೀರನಾದ ನಳ, ಅವನ ಸಮೀಪದಲ್ಲೇ ಶ್ವೇತ ಕುಮುದ, ಪ್ರಚಂಡನಾದ ರಂಭ, ಮಹಾಮೇಘದಂತೆ ಕಾಣಿಸುವ ಪನಸ ಮುಂತಾದ ಯೂಥಪತಿಗಳನ್ನು ನೋಡು. ಇದೇ ಈ ಪಾರ್ಶ್ವದಲ್ಲಿ ಗವಯ ಧೂಮ್ರ. ಇವರ ನಡುವೆ ಕೃತಯುಗದಲ್ಲಿ ಬ್ರಹ್ಮನಿಂದ ಹುಟ್ಟಿ ತ್ರೇತೆಯಲ್ಲಿ ಕಪಿಸೇನೆಗೆಲ್ಲ ಪ್ರಧಾನ ನಾಯಕನಾದ ವೃದ್ಧನಾದರೂ ಮಹಾಪರಾಕ್ರಮಿಯಾದ ಜಾಂಬವಂತನನ್ನು ನೋಡು. ಅಮ್ಮಮ್ಮ, ಆ ಪ್ರಮಾಥಿ, ಗವಾಕ್ಷ, ಗಜ, ಗವಯ ಮುಂತಾದವರ ಸುತ್ತಲೂ ನಿಂದ ಕೋಟಿ ಕೋಟಿ ವಾನರ ಸೇನೆಯನ್ನು ನೋಡು. ಈ ಇಡೀ ವಾನರ ಗಡಣಕ್ಕೆ ಅಧಿಪತಿಯಾದ, ರಾಕ್ಷಸ ಸೇನೆಗೆ ಶೂಲಪ್ರಾಯನಾದ ವಾನರಾಧಿಪಾ ಸುಗ್ರೀವನನ್ನು ನೋಡು. ಇದೋ ಇತ್ತ ಕಡೆ ಎಡದ ತೋಳನ್ನು ನಿನ್ನ ತಮ್ಮನ ಮುಡುಹಿಗಾನಿಸಿ ತನ್ನ ತಮ್ಮನ ಕಡುಗ ಹಸ್ತದ ಮೇಲೆ ಸಿರಿ ಹಸ್ತವರು ಸಂಘಟಿಸಿ ಜಡಿವ ಹೆಗಲಿನ ಮೂಡಿಗೆಯ ಕೈ ಹೊಡೆಯಲ್ ಅಸುರೇಶ್ವರನು ಹೇಳುವ ನುಡಿಗೆ ಕಿವಿಗೊಟ್ಟಾತನ್ ಅಗ್ಗದ ರಾತಿ ಭಟನೆಲ್ಲ ಒಂದು ಕೈಯನ್ನು ವಿಭೀಷಣನ ಹೆಗಲ ಮೇಲೂ ಇನ್ನೊಂದು ಕೈಯನ್ನು ತನ್ನ ಸಹೋದರನ ಹೆಗಲ ಮೇಲೂ ಇಟ್ಟು ಬಾಣ ಒಂದರಿಂದ ಜಗದ ಪ್ರಾಣವನ್ನೇ ಹಿಂಡುವ ಕದನ ಕರ್ಕಶನಾದ ಕೂದಂಡಧಾರಿಯಾದ ರಾಯ ರಾಘವನನ್ನು ಕಂಡೆಯ. ಜಿತೇಂದ್ರಿಯನಾಗಿ ನಿಸ್ಸೀಮ ರಾಮಸೇವಕನಾಗಿ ನಿನ್ನ ತಂಗಿಯ ಮೂಗು ಕಿವಿಗಳನ್ನು ಕತ್ತರಿಸಿದ ಲಕ್ಷ್ಮಣ ದೇವನನ್ನು ಪರೀಕ್ಷಿಸಿದೆಯ? ಅದ್ಯಾರಲ್ಲಿ ನೋಡು, ಅವನ ಪರಿಚಯ ನಿನಗಿರಬಹುದಲ್ಲವೇ. ರಾಮನ ಪಾದಭಾಗದಲ್ಲಿ ಬಾಲವನ್ನು ಮೇಲಕ್ಕೆತ್ತಿ ಗದೆಯನ್ನು ನೆಲಕ್ಕೂರಿ ಕುಳಿತವನನ್ನು ನೋಡು. ನಿನ್ನ ಮಕ್ಕಳನ್ನು ಬಲಿಕೊಟ್ಟ, ಅಶೋಕವನವನ್ನು ಧ್ವಂಸಗೊಳಿಸಿದ, ನಿನ್ನ ಕೊನೆ ಮೀಸೆ ಸಹಿತ ಲಂಕೆಯನ್ನು ಅಗ್ನಿಗೆ ಆಹುತಿ ಕೊಟ್ಟ ಆಂಜನೇಯ. ಹನುಮನೆಂಬ ಭಿಧಾನ ಅವನದು ಅನುವರಕ್ಕೆ ಶಿವನ್ ಅಂಜುವನು ಮಿಕ್ಕಿನ ಸರೋಜ ಭವಾದಿ ನರಭುಜಂಗಮದ ಯಾರನ್ನೂ ಲೆಕ್ಕಿಸುವವನಲ್ಲ ಈ ಹನುಮ. ಮನದೊಳ್ ಇವರೆಲ್ಲರನ್ನು ಹುಲ್ಲು ಕಡ್ಡಿಗೆ ಮನೆಯಲಿಕ್ಕಿ ಸನಾತನಾತನ ನೆನಹಿ ಗಿಮ್ಮಿಗಿಲ್ ಅಧಟರೆದೆ ನೋಡವನ ನೀನೆಂದ ಸಾರಣನ ಈ ವರ್ಣನೆ. ಕಪಿಪತಿಗಳನ್ನು ತೋರಿ ಹೆಣ್ಣಿನ ನೆಪದಿಂದ ಈ ಲಕ್ಷ್ಮಣನ ಅಣ್ಣನು ನಮ್ಮೆಲ್ಲರನ್ನು ಮಣ್ಣುಗೂಡಿಸಲು ಬಂದಿರುವನಾದ್ದರಿಂದ ಸೀತೆಯನ್ನು ಕೊಟ್ಟು ಬದುಕು ಅಂತ ಶುಕಸಾರಣರು ಹೇಳಿದರು. ರಾವಣನು ಸಿಟ್ಟಿನಿಂದ, ನನಗೆ ಬುದ್ಧಿವಾದವನ್ನು ನೀವು ಹೇಳಬೇಕಾದ್ದಿಲ್ಲ, ನಡೆಯಿರತ್ತ ದುರಾತ್ಮರಿರಾಯಂತೆಂದು ಶಾರ್ದೂಲನೆಂಬ ಚಾರಣನ್ನು ರಾಮಸೇನೆಯ ಗುಟ್ಟು ತಿಳಿದುಬಾರೆಂದು ಕೊಳಹನು. ಕಪಿವೀರರು ಅವನ ಬೆನ್ನು ಪುಡಿ ಮಾಡಿ ಸುಣ್ಣವಾಗಿಸಿ ಉಸಿರು ಮಾತ್ರ ಬಿಟ್ಟು ಕಳುಹಿದರು. ಶ್ರೀರಾಮನು ಸುವೇಲಾದ್ರಿಯನ್ನು ವಾನರ ಸೇನೆಯೊಂದಿಗೆ ಏರಿರುವುದಾಗಿ ಶಾರ್ದೂಲನು ಬಂದು ತಿಳಿಸಿ ತನಗೊದಗಿದ ದುರವಸ್ಥೆಯನ್ನು ವಿವರಿಸಿದನು. ಹಾಗೂ ಜಾನಕಿಯನ್ನು ಒಪ್ಪಿಸಿ ಬದುಕುವುದೇ ಲೇಸೆಂದನು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 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 ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಘುರಾಮಚಂದ್ರ ಭಗವಾನ ಕೀ ಶ್ಯಾಮಲ ಶರೀರ ರಾಜಾ ರಾಮ ಶ್ಯಾಮಲ ಶರೀರ ರಾಜಾ ರಾಮ ಕಾಮಿತಾರ್ಥಪ್ರದ ಸೀತಾರಾಮ ಕಾಮಿತಾರ್ಥಪ್ರದ ಸೀತಾರಾಮ ನಿನ್ನ ಕುಲ ತಿಲಕನೆ ರಾಜಾ ರಾಮ ನಿನ್ನ ಕುಲ ತಿಲಕನೆ ರಾಜಾ ರಾಮ
ಘನ ಮಹಿಮಾಮಯ ಸೀತಾರಾಮ ಘನ ಮಹಿಮಾಮಯ ಸೀತಾರಾಮ ಕೋದಂಡ ರಾಮ ಪಾಹಿ ಕೋದಂಡ ರಾಮ ಕೋದಂಡ ರಾಮ ಪಾಹಿ ಕೋದಂಡ ರಾಮ ಪಟ್ಟಾಭಿರಾಮ ಪಾಹಿ ಪಟ್ಟಾಭಿರಾಮ ಪಟ್ಟಾಭಿರಾಮ ಪಾಹಿ ಪಟ್ಟಾಭಿರಾಮ ಜಯ ಜಯ ರಾಮ ಜಯ ಸಿಯಾರಾಮ ಸೀತಾರಾಮ ಸೀತಾರಾಮ ರಾಮ ರಾಮ ಜಯ ಜಯ 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 ರಾಮ 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 ರಾಮಚಂದ್ರ ಭಗವಾನ ಕೀ ವಾನರ ಯೂತಪತಿಗಳು ಜೈ ಜೈಕಾರಗೈಯುತ್ತಿರುವಂತೆಯೇ ಸುವೇಲಾದ್ರಿಯನ್ನು ಏರಿ ರಾಮಚಂದ್ರನು ವಿಭೀಷಣನ ಬಳಿ ನನಗೆ ರಾಕ್ಷಸ ನಾಯಕರು ಯಾರ್ಯಾರಿದ್ದಾರೆ ಎಂಬುದನ್ನು ತೋರೆನ್ನಲು ಹೊಗರ ಹೊಸ ಜವ್ವನದಿಂದ ಯಮನನ್ನು ಲೆಕ್ಕಿಸದ ನರಾಂತಕ ದೇವಾಂತಕರನ್ನು ನೋಡು ರಾಮ ಹರಿಹರ ಬ್ರಹ್ಮರನ್ನು ಗಣನೆಗೆ ತಾರದ ತ್ರಿಶಿರ ಅತಿಕಾಯ ವಜ್ರದಂಷ್ಟ್ರ ಧೂಮ್ರಾಕ್ಷ ಪ್ರಹಸ್ತ ಮುಂತಾದ ಕೂಳ ರಕ್ಕಸರನ್ನು ನೋಡು ರಾಘವ ಹುಟ್ಟುತ್ತಲೇ ಮೇಘದಂತೆ ಗುಡುಗಿ ದೇವೇಂದ್ರಾದಿಗಳನ್ನು ಗೆದ್ದು ವಾನರ ಸೇನೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯವುಳ್ಳ ಮೇಘನಾದ ಇಂದ್ರಜಿತುವನ್ನು ನೋಡು ಅವನ ಸಮೀಪದಲ್ಲಿ ನಿಂತವನೆ ಮಹಾಪರಾಕ್ರಮಿ ಆತ ಇಂದ್ರ ಶಿಖಿ ಯಮ ನಿರುತಿ ವರುಣ ಸಮೀರ ಸರಸಿರುಹ ಸಂಭವನಾದ ಬ್ರಹ್ಮ ಸರ್ವರಾಜರ ರಾಜ ಲಾಂಛನದಿಂದ ಒಡಗೊಂಡು ಸುರುಚಿರದ ರತ್ನೋತ್ಕರದ ಮಕುಟ ಛತ್ರದಿಂದ ಮೆರೆಯತಕ್ಕಂತ ದಶಶಿರ ಶಿರದಗ್ರದಲ್ಲಿ ಸಿರಿ ಇಂಥ ದಶಕಂಠ ಉಳಿದ ಎಲ್ಲಾ ಗುಣಗಳಿಂದ ಒಡಗೊಂಡಿದ್ದಾನೆ ಜಾನಕಿಯನ್ನು ಕದ್ದ ಕೊರತೆಯೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕೊರತೆ ಇವನಲ್ಲಿ ಇಲ್ಲ ಎಂದೆನ್ನಲು ಶ್ರೀರಾಮನು ನಸುನಗುತ್ತಾ ಹಾಗಿದ್ದರೆ ಇವನನ್ನು ಗೆಲ್ಲುವ ವೀರರೇ ಇಲ್ಲವೇ ಎಂದೆನ್ನುತ್ತಾ ಒಂದು ಬಾಣವನ್ನು ರಾವಣನ ಸನಿಹಕ್ಕೆ ರಾಮಚಂದ್ರನು ತಿರುಹಿಟ್ಟನು ಅದು ರಾವಣನ ಮಕುಟ ಭಂಗಗೈಯಲು ರಾವಣನು ಅಚ್ಚರಿಪಟ್ಟು ನೋಡುವಷ್ಟರೊಳಗೆ ಅವನ ದರ್ಪವನ್ನು ಅಡಗಿಸುವ ಸಲುವಾಗಿ ಸುಗ್ರೀವ ಒಂದೇ ನೆಗೆತಕ್ಕೆ ಸುವೇಲಾದ್ರಿಯನ್ನು ಸೇರಿ ಅಪ್ಪಣೆಯನ್ನು ಪಡೆದುಕೊಂಡು ಸುವೇಲಾದ್ರಿಯಿಂದ ನೆಗೆದು ರಾವಣನಿದ್ದ ಪ್ರಾಸಾದಕ್ಕೆ ಆಗಮಿಸಿ ಅವನ ತಲೆ ಮೆಟ್ಟಿ ರಾಜಚಿನ್ನದ ರತ್ನ ಬಂಧುರವನ್ನು ಎತ್ತಿಕೊಂಡು ಸರ್ವೇಶ್ವರನಾದ ರಾಮರ ಬಳಿಗೆ ಮರಳಿದ್ದಾನೆ ಅವಮಾನಿತನಾದ ರಾವಣನು ಸೀತೆಯನ್ನು ತನ್ನವಳಾಗಿಸಲು ಏನಾದರೂ ಒಂದು ಮೋಸ ಮಾಡಬೇಕು ಅಂತ ಸಂಕಲ್ಪಿಸಿದ ಮಾಯಾವಿಯಾದ ವಿದ್ಯುಜ್ಜಿಹ್ವನನ್ನು ಕರೆದು ರಾಮನ ತಲೆಯಂತೆ ಒಂದು ತಲೆಯನ್ನು ರಾಮನ ಕೋದಂಡದಂತೆ ಒಂದು ಕೋದಂಡವನ್ನೂ ಸಿದ್ಧಪಡಿಸು ಎಂದು ಅಪ್ಪಣೆ ಕೊಟ್ಟ ಮಾಲ್ಯವಂತಾದಿಗಳು ಸೀತೆಯು ಜಗಜ್ಜನನಿ ಆದ್ದರಿಂದ ಆಕೆಯನ್ನು ಕೆಣಕಲು ಹೋಗಬೇಡವೆಂದು ಪರಿಪರಿಯಾಗಿ ನೀತಿ ಹೇಳಿದರೂ ಕೂಡ ರಾವಣನು ಕೇಳದೆ ಪ್ರತಿಜ್ಞೆ ಮಾಡಿದ ಧರಣಿ ತಲೆ ಕೆಳಗಾಗಲ್ ಇರುಳಲ್ಲಿ ತರಣಿ ಬಿಂಬವ ನಭ್ರವಜ ಶಂಕರರು ಶಂಕರರು ಕೂರಿಡಲ ಬುದಿ ಮುಸುಕಲಿ ಮುರಿಯಲ ಮರಾತ್ರಿ ತಿರುಗಿ ಸೀತೆಯ ಬಿಟ್ಟೆನಾದರೆ ವರ ಪುಲಸ್ತ್ಯಜನಲ್ಲ ನಮ್ಮನು ಕರಕರಸಬೇಡೇಳಿ ನಮ್ಮನು ಕರಕರಿಸಬೇಡೇಳಿ ಎಂದವ ತಿರುಹಿದನು ಮುಖವಾ ಹೀಗೆ ಛಲವನ್ನೇ ಮೆರೆಯುತ್ತಾ ಕಾಮಾಸಕ್ತನಾಗಿ ಅಶೋಕವನಕ್ಕೆ ಬಂದು ಸೀತೆ ನಿನ್ನ ರಮಣನಾದ ರಾಮನನ್ನು ಇದೋ ಹಿಂದೇ ಈಗ ನಾಶಗೊಳಿಸಿದೆ ಇನ್ನು ನೀನು ನನ್ನ ಭಾರ್ಯೆಯಾಗಿ ಬೇಕು ಬೇಕಾದ ಸುಖ ಪಡೆ
ಎನ್ನುತ್ತಾ ಎಲೈ ವಿದ್ಯುಜ್ಜಿಹ್ವ, ಎಲ್ಲಿ ಆ ರಾಮನ ರುಂಡ, ಎಲ್ಲಿ ಅವನ ಧನು, ತಂದು ಕೊಡೆನ್ನಲು ಮಾಯಾವಿಯಾದ ಆ ರಕ್ಕಸನು ಅಂತೆಯೇ ರಾಮನ ಕೃತ್ರಿಮ ರುಂಡವನ್ನು, ಕೃತ್ರಿಮ ಧನುಸ್ಸನ್ನು ಸೀತೆ ಎದುರು ತಂದಿಟ್ಟ. ಜಾನಕಿಯು ನಿಜವಾಗಿಯೂ ರಾಮನ ಶಿರವೇ ಇದಿರಬಹುದೇ ಎನ್ನುತ್ತ, ರಾಮ ಹಾ ರಾಮ, ರಘುನಂದನ, ಇಂದಿಗೆ ನನ್ನ ಮಾಂಗಲ್ಯ, ನನ್ನ ಸೌಭಾಗ್ಯವೂ ಮುಗಿಯಿತೆ. ನಾನಾದರೂ ಮಾಯಾಜಿಂಕೆಯನ್ನು ಬಯಸಿದ್ದರಿಂದ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಯಿತಲ್ಲವೇ. ನನಗೆ ಸಾವಾದರೂ ಏಕೆ ಬರಬಾರದು ಎಂದೆನ್ನುತ್ತಾ ನೊಸಲ ನೊಸಲಿಂದೊರಸಿದಳು. ಚುಂಬಿಸಿದಳು ಉಭಯ ಕದಂಪುಗಳ, ದಿಟ್ಟಿಸಿದಳು ಒಲದಳು ಮುದ್ದುಗೈದಳು ಲಲ್ಲೆ ಬಾತಿನಲಿ. ಒಸೆದು ಕೈ ಮುಂಡಾಡುತ್ತಾಲಿಂಗಿಸಿದಳು, ಒಸೆದು ಕೈ ಮುಂಡಾಡುತ್ತ ಆಲಿಂಗಿಸಿದಳು. ಅನುರಾಗ ಪ್ರಪಂಚದ ಕೊಸರಿಕೆಯ ಕಳವಳದ ಮೈ ಮರವೆಯಲಿ ಭುಜಾತೆ ಸೀತೆ ಕಳವಳಿಸಿದಳು. ಸೀತೆ ಹೇ ರಾಮ ಹೇ ರಾಮ ಹೇ ರಾಮ. ರಾಘವ, ನೀನು ನನ್ನ ಕೈ ಬಿಟ್ಟು ಹೋದೆಯಾ ಸ್ವಾಮಿ, ಮುಂದೇನು ಗತಿಯು ಎಂದು ಪ್ರಲಾಪಿಸುತ್ತಿರುಳು ವಿಭೀಷಣನ ಪತ್ನಿಯಾದ ಸರಮೆಯು ಜಾನಕಿಯನ್ನು ಸಮಾಧಾನಗೊಳಿಸುತ್ತಾ, ಸೀತೆ ದುಃಖಿಸಬೇಡ, ನಿನ್ನ ಪತಿಯನ್ನು ಗೆಲ್ಲುವವರಾಗಲಿ ಕೊಲ್ಲುವವರಾಗಲಿ ತ್ರೈಭುವನದಲ್ಲಿ ಯಾರಾದರೂ ಇರುವರೇ? ಇದು ಆ ವಿದ್ಯುಜ್ಜಿಹ್ವನ ಮಾಯೆಯೇ ಹೊರತು ಬೇರಲ್ಲ. ಆ ಶಿರವನ್ನೇಕೆ ಕೈಯಲ್ಲಿ ಹಿಡಿದುಕೊಂಡು ದುಃಖಿಸುತ್ತಿರುವೆ? ಅದನ್ನು ಬೇಗನೆ ಬಿಸುಟು ಬಿಡು, ಅದು ಮಾಯೆ ಎಂತೆಂಬುದಾಗಿ ಸಮಾಧಾನಗೈದಳು. ಜಾನಕಿಯು ಸರಮೆ ತ್ರಿಜಟೆಯರ ಸಮಾಧಾನ ವಾಕ್ಯಗಳಿಂದ ಹರುಷ ಚಿತ್ತಳಾದ. ಇತ್ತ ಕಡೆ ಶ್ರೀರಾಮನು ಸುಗ್ರೀವನೊಡನೆ ಪರ್ಯಾಲೋಚಿಸಿ ಸಾರಿ ಕೊಂದರೆ ಪಾಪವಿಲ್ಲ ಎಂಬ ಉಕ್ತಿಯನ್ನು ಜ್ಞಾಪಕಕ್ಕೆ ತಂದುಕೊಂಡು ಅಂಗದನನ್ನು ಸಂಧಾನಕ್ಕಟ್ಟಲು ತೀರ್ಮಾನಿಸಿದ. ಸೀತೆಯ ನಿತ್ತು ಬದುಕು, ಇಲ್ಲವಾದರೆ ಪುತ್ರ ಮಿತ್ರ ದಖಿಳ ಬಂಧುಗಳೊಡನೆ ಸಾಯಲು ಸಿದ್ಧನಾಗ ಎಂಬುದಾಗಿ ತಿಳಿಸಿಬಾರೆಂದು ಅಂಗದನನ್ನು ಕಳುಹಲು ಧರಿಸಿದನು ಧರಿಸಿದನು ಯೋಜನದ ನೀಳದ ಗಿರಿಶಿರವ ಹೆಗಲಿರಲಿ ಕೆಚ್ಚಿನ ಮರನ ನೌಕಿದ ನೆಡದ ಕಂಕುಳಲಿ ಅರ್ಧ ಯೋಜನದ ಹರಿಯ ಸಿರಿ ಚರಣವನು ನೆನೆದು ಪರಿಸಿದನು ಗಗನಕ್ಕೆ ಗರುಡನ ಗರುವಿಕೆಯ ಗಾಡಿಕೆಯ ಗಮನದ ಗಮನ ದುಬ್ಬಿನಲಿ ಅಂಗದನು ಬರುವ ಭರಕ್ಕೆ ಹನುಮನೆಂದೇ ಬಗೆದು ರಕ್ಕಸರೆಲ್ಲ ಓಡಲಾರಂಭಿಸಿದರು. ಹಿಂದೆ ಲಂಕೆಯನ್ನು ಭಸ್ಮಗೈದ ಕಪಿ ಇವನೇ ಎಂಬುದಾಗಿ ತಪ್ಪು ತಿಳ್ಕೊಂಡು ಓಡ್ತಾ ಇದ್ದ. ಅಂಗದ ಯಾರನ್ನೂ ಲೆಕ್ಕಿಸದೆ ದೈವದ್ರೋಹಿಯಾದ ರಕ್ಕಸನ ಬಳಿಗೆ ಆಗಮಿಸಿ ಮದದ ಮೋಡಿಯ ಮಂದಹಾಸದಿಂದ ತನ್ನ ಲಾಂಗೋಲದ ಆಸನದ ಮೇಲ್ಗಡೆ ಕುಳಿತುಕೊಂಡು ಎರಡು ಮುಖದಿಂದ ಹತ್ತು ಮುಖಗಳ ತನಕ ಕಾಣಿಸುವ ರಕ್ಕಸರಲ್ಲಿ ಶಶಿಮುಖಿಯಾದ ಸೀತೆಯನ್ನು ಕದ್ದು ತಂದವ ಯಾರು ಎಂದು ನಿರ್ಲಕ್ಷ್ಯದಿಂದ ಕೇಳಲು ಮೊದಲು ನೀನ್ಯಾರೆಂದು ಹೇಳು ಎಂಬುದಾಗಿ ರಾವಣನ ಮುಖ್ಯಮಂತ್ರಿ ಪ್ರಹಸ್ತ ಅಂಗದನನ್ನು ಕೇಳಿದ. ನಾನು ಯಾರಂತ ಹೇಳ್ತೀನಿ ಕೇಳು, ಅಂಗದ ಹೇಳ್ತಾನೆ.
ಕೇಳಿ ಬಲ್ಲೈ ಹಿಂದೆ ಲಂಕಾ ಬಾಲಕನ ಮಾತುಳನ ಕೊರಳಲಿ ಕೋಲ ಕುಣಿಸಿದ ಕದನ ಕರ್ಕಶರಾಯ ರಾಘವನ ಮೇಲೆ ನಿನ್ನಾಳಿದನ ತಮ್ಮನ ಪಾಲಿಸಿದ ಪರಮ ಪ್ರತಾಪನ ಬೋಳೆಯನ ಬಲ್ಲಹನ ಆತನ ದೂತ ತಾನೆಂದ ಪ್ರಹಸ್ತಾದಿಗಳು ನಿಮ್ಮ ತಂದೆಯನ್ನು ಕೊಲ್ಲಿಸಿದ ಸುಗ್ರೀವ ನಿನ್ನನ್ನು ಕೊಲ್ಲಿಸದಿರನು ಆದ್ರಿಂದ ನೀನು ನಮ್ಮ ಪಕ್ಷಕ್ಕೆ ಸೇರೆನ್ನಲು ಎಲವು ರಾಕ್ಷಸಾಧಮ ಈ ಬುದ್ಧಿವಾದಗಳನ್ನು ನನಗೆ ನೀನು ಹೇಳಬೇಡ ನನಗೆ ನಿನ್ನ ಒಡೆಯನಾದ ದಶಶಿರಣನ್ನು ತೋರು ಎಂದೆನ್ನಲು ಪ್ರಹಸ್ತನು ಮಹಾವೈಭವದಿಂದ ಮೆರೆಯುತ್ತಿರುವ ದುರಹಂಕಾರಿಯಾದ ರಾವಣನನ್ನು ತೋರಿದ ಆಗ ಅಂಗದನಾದರೂ ನಿರ್ಲಕ್ಷ್ಯದಿಂದ ರಾವಣನನ್ನು ಅಣಕಿಸುತ್ತಾ ಈತನೋ ಬಲಿಯ ಬಾಗಿಲ ಬಳಿಯ ತನಕ ಹೋಗಿ ಬೆವರಿ ಬೆದರಿ ಬಂದವ ಇವನೋ ಹರಧನುರ್ಭಂಗ ಗೈಯಲಾರದೆ ಧನುವನ್ನು ಎದೆಯ ಮೇಲೆ ಎರಗಿಸಿಕೊಂಡವನು ಇವನೋ ಘನ ಪರಾಕ್ರಮಿ ಕಾರ್ತವೀರ್ಯಾರ್ಜುನ ನೊಡನೆ ಮತ್ಸರಿಸಿ ಸೆರೆಮನೆಯೊಳಗೆ ಸಿಕ್ಕೀರ್ದ ರಕ್ಕಸರೀತನಲ್ಲವಲೆ ಬರಿದ ವೇದಾವತಿಯ ಶಾಪಕ್ಕೆ ತನುಮತೆತ್ತವನೀತನಲ್ಲಲೆ ಮನದ ಭಯ ನಿಮಗೇಕೆ ತಪ್ಪದೆ ಹೇಳಿರೆಂದ ಹೀಗೆ ನಿಂದಿಸುತ್ತಿರಳು ರಕ್ಕಸರಿಗೂ ಅಂಗದನಿಗೂ ಪ್ರಬಲ ಯುದ್ಧವಾಯಿತು ಕೊನೆಗೆ ಹನುಮನನ್ನು ಕಳುಹಿ ಅಂಗದನನ್ನು ಸಮಜಾಯಿಸಿ ಮರಳಿ ತಾರದೇ ಇದ್ರೆ ಅಲ್ಲಿ ಅಂಗದಾಯಣ ಆಗಿ ಹೋಗುವುದು ರಾಮಾಯಣ ಬದಲು ಹಿಂದೆ ಹನುಮಾಯಣ ಆಗಿ ಹೋಗ್ತಿತ್ತು ಈಗ ಹನುಮಂತನೇ ಹೋಗಿ ಅಂಗದರನ್ನು ಸಮಜಾಯಿಸಿ ಮರಳಿ ಕರೆದುಕೊಂಡು ಬಂದರೆ ವಾನರ ರಾಕ್ಷಸರಿಗೆ ಯುದ್ಧಾರಂಭವಾಯಿತು ಕಪಿಗಳು ಲಂಕೆಯ ಕೋಟೆಯನ್ನೇರಿ ಪ್ರಾಕಾರ ಶಿಖರಗಳನ್ನು ಉದ್ಯಾನವನಗಳನ್ನು ಮುರಿದು ಕೆಡಹಿದರು ಕುಮುದನು ಪೂರ್ವದ್ವಾರವನ್ನು ಶತಬಲಿಯು ದಕ್ಷಿಣದ ಬಾಗಿಲನ್ನು ಸುಷೇಣನು ಪಶ್ಚಿಮದ ಬಾಗಿಲನ್ನು ರಾಮ ಲಕ್ಷ್ಮಣರು ಉತ್ತರದ ಬಾಗಿಲನ್ನು ಆಕ್ರಮಿಸಿ ನಿಂತಿದ್ದಾರೆ ಕೋಟಿ ಕೋಟಿ ಭಲ್ಲೂಕಗಳು ಲಂಕೆಯನ್ನು ಧ್ವಂಸಗೊಳಿಸುತ್ತಿರುಳು ಇವರ ದ್ವಂದ್ವ ಯುದ್ಧದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ವಾನರರು ರಾಕ್ಷಸರು ಮಡಿಯಲಾರಂಭಿಸಿದರು ವಾನರರ ಪ್ರಾಬಲ್ಯವು ಅತ್ಯಧಿಕವಾಗುತ್ತಿರುವುದನ್ನು ನೋಡಿ ರಕ್ಕಸರು ರಾತ್ರಿ ಯುದ್ಧವನ್ನು ಮಾಡಲು ನಿಶ್ಚಯಿಸಿದ್ದಾರೆ ವಾನರರಿಗೆ ಭಯವಾಗಲು ರಾಮ ಲಕ್ಷ್ಮಣರ ಪ್ರಬಲ ಬಾಣಗಳಿಂದ ಗಗನ ಪ್ರದೇಶವೆಲ್ಲ ಮಿಂಚು ಹುಳುಗಳಿಂದ ತುಂಬಿದ ಶರತ್ಕಾಲದ ರಾತ್ರಿಯಂತೆ ಕಾಣುತ್ತಿತ್ತು ಆ ವೇಳೆಯಲ್ಲಿಯೇ ದುರಾತ್ಮನಾದ ಇಂದ್ರಜಿತು ಆಗಸದಲ್ಲಿಂತು ಅನೇಕ ಶಸ್ತ್ರಾಸ್ತ್ರಗಳಿಂದ ರಾಮಸೇನೆಯನ್ನು ನಾಶಗೊಳಿಸತೊಡಗಿದ ಕಪಟ ಯುದ್ಧವನ್ನಾರಂಭಿಸಿದ ಎಲ್ಲರನ್ನೂ ಸೋಲಿಸಿದ ಅದ್ಭುತವಾದ ಸರ್ಪಾಸ್ತ್ರಗಳಿಂದ ರಾಮ ಲಕ್ಷ್ಮಣರು ಇಬ್ಬರನ್ನು ಕೂಡ ಆ ಸರ್ಪಾಸ್ತ್ರ ನಾಗಾಸ್ತ್ರಗಳಿಂದ ಬಂಧಿಸಿದ್ದಾನೆ ಸುಗ್ರೀವ ವಿಭೀಷಣರು ರಾಮ ಲಕ್ಷ್ಮಣರು ನಾಗಪಾಶದಿಂದ ಬಂಧಿತರಾದ್ದನ್ನು ಕಂಡು ಬಹುವಿಧದಲ್ಲಿ ದುಃಖಿಸುತ್ತಾ ಸುಗ್ರೀವ ವಿಭೀಷಣರು ಪ್ರಾರ್ಥಿಸ್ತಾರೆ ದಯಾನಿಧೆ ಮಾಯಾ ಮಾನುಷ ರೂಪನಾದ ನೀನು ಈ ರೀತಿ ಯುದ್ಧರಂಗದ ಮಧ್ಯೆ ಸಾಮಾನ್ಯ ಮಾನವನಂತೆ ಪವಡಿಸಬಹುದೇ ರಾಮ ಎಂಬುದಾಗಿ ದುಃಖಿಸುತ್ತಿರುವಂತೆಯೇ ಆಂಜನೇಯನು ಬಂದು ತಾನು ಪ್ರಲಾಪಿಸಲಾರಂಭಿಸಿದ ಇತ್ತ ಇಂದ್ರಜಿತ್ವು ತಾನು ಗೆದ್ದು ಬಂದೆ ಎಂದು ರಾವಣನಿಗೆ ಹೇಳಲು ರಾವಣನ ಮಗನನ್ನು ಸಂತೋಷದಿಂದ ಬಿಗಿದಪ್ಪಿದ ರಾವಣನ ಆಜ್ಞೆಯಂತೆ ಸರಮೆಯು ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿ ಯುದ್ಧರಂಗದಲ್ಲಿ ನಿಶ್ಚೇಷ್ಟಿತನಾಗಿ ಪವಡಿಸಿದ ರಾಮ ಲಕ್ಷ್ಮಣರನ್ನು ತೋರಲು ಕಂಡಳೈ ಕಮಲಾಕ್ಷಿ ಕಳವೇತಂಡ ಕಂಠೀರವನ ಮಾಯಾ ಖಂಡಿತನ ಮಹಿಮಾತಿಶಯನ ಮಹತ್ವ ಪರಿಗತನಾಹ ರಾಮನ ಕಂಡು ಕಂಬನಿ ದುರುಗಲಲಿ ಹಾ ಚಂಡಬಲ ಹಾ ರಾಮ ಹಾ ಮಾರ್ತಾಂಡ ಕುಲ ಸಂಭೂತಾ ಎಂದು ವರಲಿದಳು ಸೀತೆ ಸರಮೆ ರಾಮನನ್ನು ದೇವರೆಂದು ನನ್ನನ್ನು ಲಕ್ಷ್ಮಿಯೆಂದು ಲೋಕ ಆಡುವುದರಲ್ಲಿ ಹುರುಳಿಲ್ಲ ನನ್ನ ಪತಿಯ ಈ ದುರವಸ್ಥೆಗೆ ನಾನೇ ಕಾರಣಳು ಎಂದು ದುಃಖಿಸುತ್ತಿರುವಂತೆಯೇ ಸರಮೆಯು ಇದೆಲ್ಲ ಲೋಕ ವಿಡಂಬನಾರ್ಥ ನೀವಿರುವರು ತೋರುವ ಲೀಲೆಯೇ ಹೊರತು ಬೇರಲ್ಲ ಈಗಲೇ ನೋಡುತ್ತಿರು ರಾಮ ಲಕ್ಷ್ಮಣರು ಎದ್ದೇಳುವರು
ಎಂದೆನ್ನುತ್ತಿರುವಂತೆಯೇ ತನ್ನ ಗರಿಯ ಗಾಳಿಯಿಂದ ಸರ್ಪ ಸಂತತಿಯ ಹುಟ್ಟಡಗಿಸಿ ಆಗಮಿಸಿದ ವೈನತೆಯ ಗರುಡನು ಶ್ರೀರಾಮನ ಎದುರುಗಡೆ ನಿಲ್ಲಲು ನಾಗಪಾಶದಿಂದ ಬಿಡುಗಡೆ ಹೊಂದಿ ರಾಮಲಕ್ಷ್ಮಣರು ಎದ್ದು ನಿಂತರು. ಆಗ ಗರುಡನು ಶ್ರೀರಾಮಚಂದ್ರನನ್ನು ವಂದಿಸುತ್ತಾ ನಗುತ ರಾಮನ ನರ ಚರಿತ್ರದ ಮುಗುಧ ತನಕೆ ನಮೋ ನಮೋ ಎನ್ನುತ್ತ ಪದಯುಗಳಕ್ಕೆ ಆನತನಾಯಿ ಹಾಯ್ದನು ನಭಕೆ ವಿಹಗೇಂದ್ರ ಈ ಚರಿತ್ರೆಯನ್ನು ಕೇಳುವವರಿಗೆ ಎಂಥ ಸರ್ಪ ಭಯವಿದ್ರೂ ಗರುಡನ ಆಶೀರ್ವಾದವಾಗಿ ನಿವಾರಣೆಯಾಗ್ತದೆ. ಗರುಡ ನಿಂತು ಗಮಿಸಲು ಸರಮೆಯು ಸೀತೆಗಿದನ್ನು ತೋರಿ ಸಂತೋಷಗೊಳಿಸಿ ಅಶೋಕವನಕ್ಕೆ ಮರಳಿದಳು. ಮರುದಿನ ಪುನಃ ಕಪಿಸಿಗನೆಯ ಕೋಲಾಹಲವನ್ನು ಕೇಳಿ ರಾವಣನಿಗೆ ಮಹದಾಶ್ಚರ್ಯ. ಸಹಸ್ರಾರು ಸಂಖ್ಯೆಯ ಸೇನಾಗಣನದೊಂದಿಗೆ ಧೂಮ್ರಾಕ್ಷನು ಆ ರಾಕ್ಷಸನು ಯುದ್ಧಕ್ಕೆ ಬರಲು ಕಪಿಸೇನೆಯನ್ನು ಧ್ವಂಸಗೊಳಿಸುವ ಆ ಮದಾಂಧನು ಹನುಮಂತನ ವಜ್ರ ಮುಷ್ಟಿಯ ಪ್ರಹಾರದಿಂದ ರಕ್ತ ಕಾರಿ ಮಡಿದ. ಇದನ್ನು ಕಂಡು ಕ್ರುದ್ಧನಾಗಿ ಆಗಮಿಸಿದ ವಜ್ರದಂಷ್ಟ್ರನೆಂಬ ಅಸುರನನ್ನು ಅಂಗದನ್ನು ಬಡಿದಪ್ಪಳಿಸಿದ. ರಾವಣನಿಂದ ಕಳುಹಲ್ಪಟ್ಟ ಅಕಂಪನನ್ನು ಆಂಜನೇಯನು ಮುರಿದು ಕೆಡಹಿದ. ಈ ರೀತಿ ಪರಾಕ್ರಮಗಳೆಲ್ಲರೂ ಸಾಯುತ್ತಿರುವುದನ್ನು ಕಂಡು ಮಂತ್ರಿಯಾದ ಪ್ರಹಸ್ತರನ್ನು ಕರೆದರು. ಹೊಂಬಟ್ಟಲಲ್ಲಿ ವೀಳೆಯವನ್ನಿತ್ತು ಯುದ್ಧಕ್ಕೆ ಕಳುಹಿದ. 18 ಕೋಟಿ ಕರಿಘಟೆ, 20 ಕೋಟಿ ರಾಹುತರು, 90 ಕೋಟಿ ಪದಚರಣರೊಂದಿಗೆ ಆಗಮಿಸಿದ ಆ ಮದಾಂಧನು ಕಪಿಸೇನೆಯನ್ನು ಧ್ವಂಸಗೊಳಿಸುತ್ತಿರಳು. ಇದನ್ನು ನೋಡಿದ ಪರಾಕ್ರಮಿಯಾದ ನೀಲನು ಅವನೊಡನೆ ಸಮರ ಅನುವಾಗಿ ಅವನನ್ನು ಯಮನಾಲಯ ಕಟ್ಟಿದ. ಇದನ್ನು ಕೇಳಿದ ರಾವಣನು ಕತಿಗೊಂಡು ಖಂಡಯವನ್ನು ಸೆಳೆದು ದೊಡ್ಡ ಸೇನೆಯನ್ನೊಡಗೊಂಡು ಯುದ್ಧಕ್ಕೆ ಹೊರಟ. 7 ಕೋಟಿ ಮಹಾರಥರು ಖಡ್ಗ, ಕೇಟಕ, ಕುಂತ, ಕಠಾರಿ, ಮುದ್ಗರ ಮುಂತಾದ ಆಯುಧಗಳೊಂದಿಗೆ ಹೊರಡಲು ಹರನ ಮುಕುಟಗಳ 5 ಹರನ ಮುಕುಟಗಳ 5 ಸರಸಿರುವ ಭವನ ಕಿರೀಟ 4 ಭರಸಿ ಕುಂಭಿಣಿಯಿತ್ತ ಜೀವ ಸ್ಫುರಿತ ಮಣಿಮಯದ ಹೀಗೆ 10 ದಿವ್ಯ ಕಿರೀಟಗಳನ್ನು ಧರಿಸಿ ಅನೇಕ ಆಭರಣಾದಿಗಳಿಂದ ಸಿಂಗರಿಸಿಕೊಂಡು ಪ್ರಳಯ ಕಾಲದ ಭೈರವನಂತೆ ಮುನಿದು ಭೇರಿಗಳನ್ನು ಹೊಡೆಯಿರೋ ಸಂಗರಕ್ಕೆ ನಡೆಯಿರೋ ಎಂದೆನ್ನುತ್ತ ದಿವ್ಯವಾದ ರಥವನ್ನೇರಿ ಕದನಕ್ಕೆ ಐತರಳು ಕಪಿಸೇನೆ ಭಯಗೊಂಡು ರಾಮನ ಬಳಿ ಓಡಿ ಬಂದಿದ್ದಾರೆ. ರಾಮಚಂದ್ರನು ತಾನೇ ರಾವಣನಿಗೆ ಎದುರಾಗಿ ಹೊರಡಬೇಕೆನ್ನುವಷ್ಟರಲ್ಲಿ ಸುಗ್ರೀವ ದೇವರು ಈಗ ಹೊರಡಬೇಕಾದ್ದಿಲ್ಲ, ಆ ದುಷ್ಟರನ್ನು ನಾನೇ ಎದುರಿಸುವೆ ಎಂದೆನ್ನುತ್ತ ಒಡನೆ ಲಂಘಿಸಿ ಬಾಲದಂಡದ ಕಡುಗಿ ನಿಂದೆರಗಿದನು ಮಕುಟದ ಗಢಣದ ರೂಪಮ ರಥ ಜಯ ಚಲ್ಲಿದೇಸಿಗೆ ಬಹುಕಾಲದ ತನಕ ರಾವಣನೊಡನೆ ಸೆಡಸಾಡಿ ದಶಾನನ ಬಾಣದ ಹತಿಗೆ ಸುಗ್ರೀವನು ಮೈಮರೆತ. ಕೂಡಲೇ ಗವಯ, ಗವಾಕ್ಷ, ಋಷಭರೇ ಮುಂತಾದ ವೀರ ಕಪಿಗಳು ಸೆಣಸಾಡಿ ಸೋತು ಹೋದರು. ತನ್ನವರು ಹೀಗೆ ಸೋತು ಹೋಗುತ್ತಿರುವುದನ್ನು ಕಂಡು ರಾಮಚಂದ್ರನು ಕಳವಳಿಸುತ್ತಿರುವುದನ್ನು ಕಂಡು ವೀರಮಾರುತಿಯು ಗದೆಯೊಂದಿಗೆ ರಾವಣ ಸಮ್ಮುಖಕ್ಕೆ ನೆಗೆದು ಎಲೈ ಕಾಮಾಂಧಾಮದಾಂಧ ಸುಗ್ರೀವನನ್ನು ಕಡಿಬೀಳಿಸಿದ ಬಿಂಕವೇ, ಕಪಿಬಲವನ್ನು ತರಿದ ಸೊಕ್ಕೆ, ಬಂದವನು ಯಾರೆಂದು ಪರೀಕ್ಷಿಸು ಎನ್ನುತ್ತ ವಜ್ರ ಮುಷ್ಟಿಯಿಂದ ಆ ಮಾರುತಿಯು ಅವನ ಶಿರ ಅಪ್ಪಳಿಸಲು ರಾವಣನು ರಕ್ತ ಕಾರುತ್ತ ಕಾರುತ್ತ ಕಣ್ಣಾಲಿಗಳನ್ನು ತಿರುಗಿಸಿ ವಜ್ರಾಯುಧದ ಆಘಾತದಿಂದ ಕೆಡಬಿದ್ದ ಪ್ರಥುಳ ಗಿರಿಯಂತೆ ಧೊಪ್ಪನೆ ಧರಣಿಗೆ ಉರುಳಿದ. ಸುರರು ಜೈ ಮಾರುತಿ ಪವನ ಸುತ ಹನುಮಾನಕಿ ಎಂದು ಹೊಗಳುತ್ತಿರುಳು. ರಾಮ ಇದೇನು, ಇವನು ಈಗಲೇ ಪ್ರಾಣ ಬಿಡುವಂತಿದೆ, ರಾಮ ನೀನು ಮಾಡಬೇಕಾದ ಕೆಲಸವನ್ನು ನಾನು ಮಾಡಿದಂತಾಯ್ತಲ್ಲ ಎಂದು ಚಿಂತಿಸುತ್ತಿರುಳು. ಆಂಜನೇಯನು
ದುಃಖಿಸುತ್ತಿರುವುದನ್ನು ಕಂಡು ರಾಮ ಬಾಣದಿಂದ ಸಾಯಬೇಕೆಂದಿದ್ದುದರಿಂದ ಮಾತ್ರ ಬದುಕಿದನಲ್ಲದೆ ಅನ್ಯಥಾ ಮಾರುತಿಯ ಪ್ರಹಾರದಿಂದ ಬದುಕಿರುವವರುಂಟೇ ಅಂತ ಕವಿ ಹಾಡ್ತಾನೆ. ರಾವಣ ನಿಧಾನವಾಗಿ ಸುಧಾರಿಸಿಕೊಂಡು ಮೇಲಕ್ಕೆದ್ದು ವಾನರರೆಲ್ಲರನ್ನು ಕೆಡೆಬೀಳಿಸಿ ರಾಮನೆಲ್ಲಿರುವನೆಂದು ಅರಸುತ್ತ ಬರಲು ಲಕ್ಷ್ಮಣನು ತನಗೆ ಅಪ್ಪಣೆ ಕೊಡಬೇಕೆಂದು ಶ್ರೀರಾಮರ ಬಳಿ ಬೇಡಿ ಬೇಡವೆಂದರೂ ಕೇಳದೆ ರಾವಣನೊಡನೆ ಸಂಗರಕ್ಕೆ ಅನುವಾದ. ರಾವಣನ ರಥವನ್ನು ಇಕ್ಕಡಿಗೈದು ಸೇನೆಯನ್ನು ಧ್ವಂಸಗೈದು ಬೆರೆಯುತ್ತಿರುವ ಲಕ್ಷ್ಮಣನನ್ನು ಕಂಡು ಈಶ್ವರ ದತ್ತವಾದ ಒಂದು ಮಹಾಶಕ್ತಿಯನ್ನು ಲಕ್ಷ್ಮಣನ ಮೇಲೆ ಬಿಸುಡಲು ಅದು ಅವನ ಎದೆಯನ್ನು ಸೀಳಿ ಲಕ್ಷ್ಮಣನನ್ನು ಧರೆಗೊರಗಿಸಿತು. ಆಗ ರಾವಣನು ಹಿಂದೆ ಸೀತೆಯನ್ನು ಕದ್ದುಕೊಂಡೊಯ್ದಂತೆ ಈಗ ಲಕ್ಷ್ಮಣನ ದೇಹವನ್ನು ಎತ್ತಿಕೊಂಡೊಯ್ಯಲೆಂದು ಪ್ರಯತ್ನಿಸುತ್ತಿರಳು. ದೇಹವನ್ನು ಎತ್ತಲಾರದೆ ಪಾಡುಪಡುತ್ತಿರುವಂತೆಯೇ ಮೃತ್ಯುವೇ ಬಂದಿದರೂ ನಿಂತಿತು ಎಂಬಂತೆ ಲಕ್ಷ್ಮಣ ಸ್ವಾಮಿಯನ್ನು ಎತ್ತಿಕೊಂಡೊಯ್ಯುವ ಪ್ರಯತ್ನದಲ್ಲಿರುವ ಮದಾಂಧನನ್ನು ಮಾರುತಿ ವಜ್ರಮುಷ್ಟಿಯಿಂದ ಪುನಃ ಅಪ್ಪಳಿಸಿದ. ಮರಳಿ ರಕ್ತ ಕಾರುತ್ತಾ ರಾವಣನು ರಥವನ್ನು ಹಿಂತಿರುಗಿಸಿ ಬರಲು ಮಾರುತಿಯು ಲಕ್ಷ್ಮಣನ ಶರೀರವನ್ನು ಕಂಡು ಪರಿಪರಿಯಾಗಿ ಪರಿತಪಿಸಿದ. ಅಯ್ಯೋ ಲಕ್ಷ್ಮಣ ಸ್ವಾಮಿ, ನಿನ್ನ ಈ ದುರವಸ್ಥೆಯನ್ನು ನಿನ್ನ ಅಣ್ಣನಾದ ರಾಮನಿಗೆ ನಾನು ಎಂತು ಹೇಳಲಿ? ಸ್ವಾಮಿಯ ದುಃಖವನ್ನು ಸಂತೈಸುವವರು ಯಾರು? ಹಾಹಾ, ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಲಕ್ಷ್ಮಣ ದೇವನನ್ನು ಬದುಕಿಸದೇ ಇರಲಾರೆ ಎಂದು ಬೊಬ್ಬಿರಿಯುತ್ತಾ ಆತನನ್ನು ಎತ್ತಿಕೊಂಡು ರಾಮನ ಸನಿಹಕ್ಕೆ ಬಂದ. ಮಾರುತ ಮಂತ್ರವನ್ನು ಜಪಿಸಿ ಆ ಮಂತ್ರಮಯ ಜಲವನ್ನು ಸುಷೇಣನು ಲಕ್ಷ್ಮಣನ ಮೇಲೆ ಚಿಮುಕಿಸಲು ಆತನು ಚೇತರಿಸಿಕೊಂಡಿದ್ದ. ಶ್ರೀರಾಮನು ರಾವಣನೊಡನೆ ಯುದ್ಧಕ್ಕೆ ಬರಲು ಆ ಪಾಪಿಯು ರಥದ ಮೇಲೆ ನಿಂತು ಯುದ್ಧ ಮಾಡುವಾಗ ದೇವರು ನೆಲದ ಮೇಲೆ ನಿಲ್ಲುವುದು ಸರಿಯಲ್ಲ, ನಾನೇ ನಿಮ್ಮ ರಥವಾಗ್ತೀನಿ ಎನ್ನುತ್ತಾ ಆಂಜನೇಯನು ರಾಘವನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ರಾಮರಾವಣ ಯುದ್ಧವು ಹೇಗೆ ಗಗನಕ್ಕೆ ಗಗನ ಜಲಧಿಗೆ ಜಲಧಿಯೇ ಉಪಮೆಯೋ ಅಂತೆಯೇ ರಾಮರಾವಣ ಯುದ್ಧ ರಾಮರಾವಣರ ಯುದ್ಧದಂತೆಯೇ ಇತ್ತು. ರಾಮರಾವಣರ ಯುದ್ಧವು ರಾಮರಾವಣರ ಯುದ್ಧದಂತೆಯೇ ಇತ್ತು. ಅರ್ಥಾತ್ ಅದಕ್ಕೆ ಸಾಟಿಯಾದುದು ಬೀರಿಲ್ಲ. ದುರಾತ್ಮನಾದ ರಾವಣನ ಆಯುಧಗಳನ್ನು ಇಕ್ಕಡಿಗೈದು ಅವನನ್ನು ಕೊಲ್ಲಲು ಮುಂದರಿದ ರಾಮನು ಅವನು ನಿರಾಯುಧನಾಗಿರತಕ್ಕಂಥದನ್ನು ಕಂಡು ಹಾಯಿ ಬೇಗದಿ ಹೋಗು ಹೋಗೆಲೋ ನಾಯೇ, ನಿಂದಿರಬೇಡ, ಖಚರಿಯ ರಾಯಸದಲ್ಲಿದೆ ಮೇಲೆ ಹೋಗೆಲ ಹೊಲೆಯ ಎಂಬುದಾಗಿ ರಾಮಚಂದ್ರನು ಆಗಲೇ ಅವನನ್ನು ಕೊಲ್ಲಬಹುದಾಗಿತ್ತಾದರೂ ಕ್ಷಮಿಸಿ ಮರಳಿ ಬಿಟ್ಟರೆ ರಾವಣ ನಾಚಿ ಹಿಂತಿರುಗಿದ. ಕುಂಭಕರ್ಣನನ್ನು ಎಚ್ಚರಿಸುವಂತೆ ಅಪ್ಪಣೆ ಕೊಟ್ಟ. ಆಗ ರಕ್ಕಸ ದೂತರು ಮುರಜ, ಡಿಂಡಿಮ, ಪಟಹ, ಕಹಳೆ, ಕೊಂಬು, ಮೃದಂಗ, ಭೇರಿ ಮುಂತಾದ ವಾದ್ಯಗಳನ್ನು ಬ್ರಹ್ಮಾಂಡ ಕಟಾಹ ಬಿಚ್ಚುವಂತೆ ಬಾರಿಸಿದರೂ ಒಳ್ಳೆ ಜೋಗುಳ ಹಾಡಿದಂತಾಗಿ ಕುಂಭಕರ್ಣನು ಇನ್ನೂ ಗಾಢವಾದ ನಿದ್ರೆಯಿಂದ ಒಡಗೊಂಡ. ಉಕ್ಕಿನ ಚಮ್ಮಟಿಕೆಗಳಿಂದ ಹೊಯ್ದರು, ಕೋಡುಗಲ್ಲುಗಳಿಂದ ಅವನ ದಾಡುಗಳನ್ನು ಗುದ್ದಿದರು, ಮುಸಲ ಮುದ್ಗರ ಪರಿಘಗಳಿಂದ ತಿವಿದರು, ಕಡಲ ಧ್ವನಿಯಂತೆ ಅವನ ಘೊರಕೆ ಮೊರೆಯುತ್ತಿತ್ತು. ಅವನ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಅನೇಕರು ಸಿಲುಕಿ ಬಡಿದರು, ಆನೆಗಳಿಂದ ತುಳಿಸಿದರು, ಕಾಡ್ಬೋಣ ಕಾಡೆಮ್ಮೆಗಳನ್ನು ಮೂಗಿನಲ್ಲಿ ಹೊಗಿಸಿದರು. ಆದರೆ ಅವನ ನಿಶ್ವಾಸದ ಸುಟ್ಟರ ಗಾಳಿಗೆ ಅವೆಲ್ಲವೂ ತೂರಿ ಹೋದವು. ಅರ್ಥಾತ್ ಅಂತಹ ಭಯಂಕರ ರಕ್ಕಸನವ. ಕೊನೆಗೆ ಬ್ರಹ್ಮನನ್ನು ಕರೆಯಿಸಿ ಜಲ ಚಿಮುಕಿಸಲು ಅರ್ಧ ನಿದ್ರೆಯಲ್ಲಿ ನನ್ನನ್ನು ಎಚ್ಚರಿಸಿದವರು ಯಾರು? ಅರ್ಧ ನಿದ್ರೆಯಲ್ಲಿ ಕುಂಭಕರ್ಣ ಇದ್ರೆ ಖಂಡಿತವಾಗಿ ಅವನಿಗೆ ಸಾವು ಉಂಟು ಅಂತ ಬ್ರಹ್ಮ ಹೇಳಿದ್ದುಂಟು. ತಿಂಬೇನೋ ಬ್ರಹ್ಮಾಂಡವರು ಸಪ್ತಾಂಬುಧಿಯ ನೀಂಟುವೇನು, ಸಪ್ತಾಂಬುಧಿಯ ನೀಂಟುವೇನೋ ತಾನೀಗೆಂಬ ಹಸಿವಿಗೆ ತ್ರಶೆಗೆ ಕರೆ ಕಟ್ಟಿರ್ದುದು ಇದಿರಿನಲಿ. ಪರ್ವತಾಕೃತಿಯಿಂದ ಇದಿರುಗಡೆ ಹಾಕಿದ್ದ ಕುರಿ ಕೋಣಗಳ ಮಾಂಸವನ್ನು ಮೆಲ್ಲುತ್ತಾ ಇನ್ನೂ ತೃಪ್ತಿಯಿಲ್ಲದೆ ಕೂಗಾಡುತ್ತಿರಳು. ಕೊನೆಗೆ ಬ್ರಹ್ಮನು ಕೊಟ್ಟ ಮಂತ್ರದ ಗುಳಿಗೆಯಿಂದ ಧರಾತಳ ನಡುಗುವಂತೆ ಘರ್ರನೆ ತೇಗಿದ. ವೀಳ್ಯದೆಲೆಯ ಹೇರುಗಳು, ಅಡಕೆಗಳ ಪರ್ವತಾಕೃತಿಯ ರಾಶಿ, ಇವುಗಳಿಂದ ಒಡಗೊಂಡ ಸುಣ್ಣದ ದೊಡ್ಡ ಮುದ್ದೆ ಬಾಯಲ್ಲಿ ತುರುಕಿಸಲು ತಾಂಬೂಲವನ್ನು ಮೆಲ್ಲುತ್ತಾ ರಾವಣನ ಬಳಿ ಬಂದು ಅಷ್ಟು ಕ್ರೂರನಾದರೂ ಮಕ್ಕಳನ್ನು ನಗಿಸತಕ್ಕಂಥ ಈ ಭಯಂಕರವಾದ ರೂಪ ಇಷ್ಟಿದ್ರೂ ಕೂಡ ನ್ಯಾಯ ಜ್ಞಾನ ಹೇಳ್ತಾನೆ, ಅಣ್ಣ
ಮುಖವೇಕೆ ಕಳೆಗುಂದಿದೆ, ಯಾರು ನಿನ್ನ ದುಃಖಕ್ಕೆ ಕಾರಣರು ಎಂದು ಕೇಳಲು ಶೂರ್ಪನಕ ಮಾನಭಂಗದಿಂದ ಆತನಕ ನಡೆದ ಕಥೆಯೆಲ್ಲವನ್ನು ರಾವಣ ವಿವರಿಸಿದ. ಇದನ್ನು ಕೇಳಿ ಕುಂಭಕರ್ಣ ಏನು ಹೇಳ್ತಾನೆ, ಸೀತೆ ನಮ್ಮಯ್ಯ ಮಾತೆ ಭುವನ ಖ್ಯಾತೆ, ರಘುಪತಿಯು ಬ್ರಹ್ಮನ ಪಿತ, ಆದ್ದರಿಂದ ಅವನು ನಮಗೆ ಪಿತನ ಪಿತನ ಪಿತಾಮಹ, ಇವನಲ್ಲಿ ಛಲ ಬೇಡ. ಅನಿಲಜೇ ಜಗಜ್ಜನನಿ ಪರಮ ಪಾವನೆ, ಜಾನಕಿಯನ್ನು ಈಗಲೇ ಕೊಟ್ಟು ಬಿಡು, ಪಾತಕಕ್ಕೆ ಗುರಿಯಾಗಬೇಡ ಅಂತ ಹೇಳಿದ್ರೆ ರಾವಣ ಕುಂಭಕರ್ಣನನ್ನು ಜರಿದು ಹೋಗ್ರಿಂದೆ ಮಾಡು ಮೂಡ ಎಂತಂದ್ರೆ ಕುಂಭಕರ್ಣ ಯುದ್ಧಕ್ಕೆ ಬಂದ, ರಾಮನ ಬಾಣಕ್ಕೆ ಸಿಲುಕಿದ. ಆತ ಸತ್ತು ಬೀಳುವಂತೆ ದೇವತೆಗಳು ಪುಷ್ಪವೃಷ್ಟಿ ಕರೆದರು. ತಮ್ಮನ ಮರಣಕ್ಕಾಗಿ ರಾವಣ ಬಹುವಾಗಿ ವಿಲಪಿಸಿ ದೇವಾಂತಕ ನರಾಂತಕ ಎಲ್ಲರನ್ನೂ ಕೊಟ್ಟು ಕೊಳುಹಿ, ಕೊನೆಗೆ ದುರುಳನಾದ ರಾವಣ ತಾನೇ ಯುದ್ಧಕ್ಕೆ ಬಂದು ಶ್ರೀರಾಮಚಂದ್ರನ ಪ್ರಬಲವಾಗಿರತಕ್ಕಂಥ ಬಾಣಕ್ಕೆ ಬಲಿಯಾಗ್ತಾನೆ. 14 ವರ್ಷದ ತನಕ ತಪಗೈದಿರತಕ್ಕಂಥ ಲಕ್ಷ್ಮಣನ ಬಾಣಕ್ಕೆ ಇಂದ್ರಜಿತು ನಿಕುಂಬಿಳಾಯಾಗ ಮಧ್ಯದಲ್ಲಿ ಮೃತ್ಯುವಿಗೆ ತುತ್ತಾಗ್ತಾನೆ. ಕೊನೆಗಾದರೂ ಸೀತೆಯನ್ನು ಬಿಟ್ಟುಕೊಡುವಂತ ಅನೇಕ ವಿಧವಾಗಿ ಮಂಡೋದರಿಯು ಪ್ರಾರ್ಥಿಸಿದರು, ಕೇಳದೆ ದುರುಳನಾದ ರಾವಣ ಬಂದು ಯುದ್ಧಗೈದು ಅವನ 10 ಶಿರಗಳು ಉರುಳಿ ಬೀಳ್ತಾವೆ, ಮರಳಿ ಬರ್ತಾವೆ. ಕೊನೆಗೆ ವಿಭೀಷಣ ಹೇಳಿದ ಅಮೃತ ಕಲಶದ ರಹಸ್ಯದಿಂದಾಗಿ ರಾಮಚಂದ್ರ ಅವನ ಎದೆಗೆ ಗುರಿ ಹಿಡಿದು ಬಾಣ ಹೊಡೆದು ಆ ಮೂಲಕ ರಾವಣನನ್ನು ಸಂಹರಿಸಲು ಮೇಲುಗಡೆಯಿಂದ ಪುಷ್ಪವೃಷ್ಟಿಯಾಯಿತು. ಬಳಿಕ ವಿಭೀಷಣನಿಗೆ ಪಟ್ಟಾಭಿಷೇಕ ಕಟ್ಟಿ ಪುಷ್ಪಕ ವಿಮಾನದಲ್ಲಿ ಮರಳಿ ಬರ್ತಾನೆ. ರಾಮ ಬಂದ, ಸಕಲ ಜಗದಭಿರಾಮ ಬಂದ, ರಿಪು ಗುಣೋತ್ಸವ ಭೀಮ ಬಂದ, ಜಾನಕಿಯ ನಯನ ಉತ್ಪಲಾನಂದ ಬಂದ ಅಂತ ಸರ್ವರು ಕೊಂಡಾಡುತ್ತಿರುವಂತೆಯೇ ನೇರವಾಗಿ ಪುಷ್ಪಕ ವಿಮಾನದಿಂದ ಕೆಳಗಿಳಿದು ಕೌಸಲ್ಯ ಚರಣಕ್ಕೆ ಹೋಗಿ ನಮಸ್ಕಾರ ಮಾಡ್ತಾನೆ. ಅಯೋಧ್ಯೆಯಲ್ಲಿ ಕಿತ್ತಡಿಯ ಜನ್ನಮಂ ಕಾದು ಪೆಣ್ಗೈದಡಿಯ ನೊತ್ತಿ ಕಲ್ಲಂ ಶಿವನ ಬಿಲ್ ಮುರಿದು ಭಾರ್ಗವನ ಒತ್ತಟ್ಟಿ ಉಳಿದಯ್ಯನಾಜ್ಞೆಯಂ ಬಿಡದೆ ವಿಪಿನಮಂ ಸಾರ್ದು ಕೀಶರ್ಗಳ ಮೊತ್ತಮಂ ಕಟ್ಟಿ ಕಡಲಂ ಕಟ್ಟಿ ದಾನವರ ಮೊತ್ತಮಂ ನೆರೆದು ಕಡಲಂ ಕಟ್ಟಿ ದಾನವರ ನೆತ್ತರಂ ಚೆಲ್ಲಿ ತಿರೆಯ ಪೊರೆ ಇಳಿಸಿದ ಜಸಮಂ ಮೊತ್ತ ಭಾರ ಕಶಿರಂ ಬಾಗಿದಿರೆ ಮಾತೆಯಡಿಗೆರೆ ಶ್ರೀರಾಮನು. ಕೌಸಲ್ಯಗೆ ವಂದಿಸಿ ಭರತನನ್ನು ಆಲಂಗಿಸಿ ಬಹು ಸಂಭ್ರಮದಿಂದ ಎಲ್ಲಾ ಸೇರಿರತಕ್ಕ ಬ್ರಹ್ಮರ್ಷಿ ವಸಿಷ್ಠರೇ ಮುಂತಾದ ಸಮಸ್ತರು ಜೊತೆ ಸೇರಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಏರ್ಪಡಿಸ್ತಾರೆ. ನೆರೆದ ಜನರೆಲ್ಲರೂ ಮಂಗಲ ಹಾಡ್ತಾರೆ. ಆ ರಾಮಚಂದ್ರನ ರಾಜ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ಸೌಖ್ಯ ಸಲ್ಲಲಿತ ಸಂಪದ, ಎಲ್ಲಿ ನೋಡಿದರಲ್ಲಿ ಸಕಲ ಐಶ್ವರ್ಯ, ಅಲ್ಲಿ ಬರಡು ಧೇನುಗಳಿಲ್ಲ ಬಂಜಯರಿಲ್ಲ ಅಕಾಲ ವೃಷ್ಟಿ ಅಕಾಲ ಮೃತ್ಯುಗಳಿಲ್ಲ ರಾಮನ ಪಾದವನ್ನು ನಂಬಿದವರಿಗೆ ಭಯವಿಲ್ಲ. ಹೀಗೆಂದು ಹೇಳಿ ವಾಲ್ಮೀಕರು ಕುಶಲವರಿಗೆ ಆಶೀರ್ವಾದ ಮಾಡ್ತಾ ಹೇಳಿದರು, ರಾಮ ರಾಮೆಂದವನು ಸ್ವರ್ಗದ ಕಾಮಿನಿ ಜನ ಕೊಡೆಯರ ರಘುರಾಮ ರಕ್ಷಿಸೋ ರಕ್ಷಿಸೆಂದವ ಕಮಲ ಭವನ ಹರು ರಾಮಚರಿತಾಮೃತವ ಕೇಳ್ದವ ಶ್ರೀರಾಮನಿಗೆ ಸರಿಯಹನು ಜಗದುಳು ರಾಮ ನಾಮಕ್ಕೆ ಸರಿಯ ಕಾಣೆನು ಎಂದು ಮುನಿ ನುಡಿದ ರಾಮ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ರಘುರಾಮಚಂದ್ರ ಭಗವಾನ ಕೀ, ಆಂಜನೇಯ ವ್ರತ ಗೋವಿಂದ.